ಭೇದ ಭಾವ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಭಾಗ್ಯಲಕ್ಷ್ಮಿ ಯೋಜನೆ ಬಂದ ನಂತರ ಲಿಂಗ ತಾರತಮ್ಯ ಕಡಿಮೆಯಾಗಿದೆ, ಬಡ ಕುಟುಂಬಗಳಿಗೆ ವಿಶ್ವಾಸ ಬಂದಿದೆ ಎಂದು ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾಡಳಿತ, ತಾಲೂಕಾ ಆಡಳಿತ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಇದರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಲಿಂಗ ತಾರತಮ್ಯ ಹೋಗಲಾಡಿಸುವುದು, ಹೆಣ್ಣು ಭ್ರೂಣ ಹತ್ಯೆ ತಡೆಯುವುದು ಮತ್ತು ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. 18 ವರ್ಷದ ಬಳಿಕ ಅವರ ಖಾತೆಗೆ 1 ಲಕ್ಷ ರೂಪಾಯಿ ಹಣ ಜಮಾ ಆಗುತ್ತದೆ. ಉನ್ನತ ಶಿಕ್ಷಣ ಅಥವಾ ಸ್ವಂತ ಉದ್ದಿಮೆಗೆ ಈ ಹಣವನ್ನು ಬಳಸಿಕೊಳ್ಳಬಹುದು. ಈ ಮೊದಲು 1 ವರ್ಷ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು. ಆದರೆ ಸರ್ಕಾರ ಇದಕ್ಕೆ ರಿಯಾಯಿತಿ ನೀಡಿ 2 ವರ್ಷದೊಳಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಯೋಜನೆಯ ಸದುಪಯೋಗವನ್ನು ಪ್ರತಿಯೊಬ್ಬರೂ ಬಳಸಿಕೊಳ್ಳಬೇಕು ಎಂದರು. ಅದೊಂದು ಶಾಪ, ಒಂದು ಕಷ್ಟ, ಅಯ್ಯಪ್ಪ ಹೇಗಪ್ಪ ಈ ಸಂಸಾರ ನಡೆಸೋದು ಭಾವನೆ ಎಲ್ಲ ಸಹಾಯವಾಗಿ ಕುಟುಂಬದಲ್ಲಿ ಇರುತ್ತೆ. ಅದರಿಂದ ನಿಮ್ಮನ್ನೆಲ್ಲರನ್ನ ಕರೆದು ಈ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣಾ ಸಭೆಯಲ್ಲಿ ಅದರ ವಿತರಿಸೋಣ ಕಾರಣಕ್ಕೋಸ್ಕರವಾಗಿ ಕರೆದಿದ್ದೆ. ನೀವೆಲ್ಲ ನಿಮ್ಮ ಮಕ್ಕಳ ಜೊತೆ ಬಂದಿದ್ದೀರಿ. ನಾನು ಮಕ್ಕಳನ್ನ ಜಾಗ್ರತೆಯಿಂದ ನೋಡ್ಕೊಳ್ಳಿ, ಕೊರೋನಾ ಇದೆ, ಇನ್ನು ಪೂರ್ಣ ಹೋಗಿಲ್ಲ. ಇನ್ನು ಶಿರಸಿ ತಾಲೂಕಿನ ಒಟ್ಟು 674 ಫಲಾನುಭವಿಗಳಿಗೆ ಈ ಯೋಜನೆಯ ಬಾಂಡ್ ಬಂದಿದ್ದು, ಮಂಗಳವಾರದಂದು ನಗರ ಭಾಗದ 55 ಫಲಾನುಭವಿಗಳಿಗೆ ಬಾಂಡ್ ಅನ್ನು ವಿತರಿಸಲಾಯಿತು. ಇನ್ನು ಗ್ರಾಮೀಣ ಭಾಗದ ಫಲಾನುಭವಿಗಳಿಗೆ ಸದ್ಯದಲ್ಲೇ ಬಾಂಡ್ ವಿತರಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ್ ದೊಡ್ಮನಿ, ಜಿಎನ್ ಹೆಗಡೆ ಮುರೇಗಾರ್, ಪ್ರಭಾವತಿ ಗೌಡ ಹಾಗೂ ತಾಲೂಕು ಪಂಚಾಯತ್ನ ಸದಸ್ಯರಾದ ರವಿ ಹಳದೋಟ, ರತ್ನಾ ಶೆಟ್ಟಿ ಮತ್ತು ತಾಲೂಕು ಪಂಚಾಯತ್ನ ಇಒ ಎಫ್ಜಿ ಚಿನ್ನಣ್ಣನವರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಲ್ಲದೆ ಇಲಾಖೆಯ ಸಿಬ್ಬಂದಿಗಳು, ಫಲಾನುಭವಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಾಡಿಲ್ಲ, ತಯಾರಿ ಮಾಡ್ಕೊಳ್ಳಿದ್ರೆ ಸ್ವಲ್ಪ ಕಸ ಗಿಸ ಹೊಡೆದು ಧೂಳಿಗಿಳೆಲ್ಲ ಹೊಡೆದು ಪಾತ್ರೆ ಪಕಡೆ ಎಲ್ಲ ಸರಿ ಮಾಡ್ಕೋಬೇಕಲ್ಲ, ಹಂಗಾಗಿ ಅದನ್ನ ಹೇಳಿದೆ. ಈಗ ನೀವು ಕರೋನಾ ಕಡಿಮೆ ಆದ್ರೆ ಬೇಗ ಶುರುವೇ ಆಗತ್ತೆ. ರಾಜ್ಯ ಸರ್ಕಾರ ಮಂಡಿಸಲಿರುವ ಬಜೆಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಹುಕಾಲ ಬೇಡಿಕೆಯ ಪ್ರತ್ಯೇಕ ಹಾಲು ಒಕ್ಕೂಟಕ್ಕೆ ಅನುಮೋದನೆ ಲಭ್ಯವಾಗುವ ನಿರೀಕ್ಷೆ ಇದೆ ಎಂದು ಧಾರವಾಡ ಹಾಲು ಒಕ್ಕೂಟದ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕೆಶಿಮನೆ ತಿಳಿಸಿದರು. ರವಿವಾರ ತಾಲೂಕಿನ ಬೆಟ್ಟಕೊಪ್ಪದಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯ ಇಲಾಖೆ, ಆತ್ಮಯೋಜನೆ, ಗೋಮಾತಾ ಪಶುಪಾಲನಾ ಸಂಘ, ಕಾನ್ಬೋರ್ಡ್ ಗ್ರೂಪ್, ವಿವಿಧೋದ್ದೇಶಗಳ ಸೇವಾ ಸಹಕಾರಿ ಸಂಘ ಯಡಹಳ್ಳಿ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘ ಯಡಹಳ್ಳಿ ಆತ್ಮ ಯೋಜನೆಯಡಿ ರೈತರಿಗೆ ತರಬೇತಿ ಸೇರಿದಂತೆ ವಿವಿಧ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉತ್ತರ ಕನ್ನಡದಲ್ಲಿ ಹೈನುಗಾರಿಕೆ ಉತ್ತೇಜನ ಹೆಚ್ಚಾಗುತ್ತಿದೆ, ಹೆಚ್ಚಿನ ಯುವಕರು ಈ ಬಗ್ಗೆ ಆಸಕ್ತರಾಗುತ್ತಿದ್ದಾರೆ. ಬೆಂಗಳೂರಿನಂತಹ ಮಹಾನಗರದಿಂದ ವಾಪಸ್ ಆದವರು ಹೈನುಗಾರಿಕೆಗೆ ಲಕ್ಷ್ಯ ಹಾಕುತ್ತಿದ್ದಾರೆ. ಕೃಷಿಕರಾದವರಿಗೆ ಹೈನು ಹಾಗೂ ಹಾಲು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಕಳೆದ 10 ವರ್ಷದಲ್ಲಿ 25,000 ಲೀಟರ್ ಹಾಲಿನ ಉತ್ಪಾದನೆಯಿಂದ ಇನ್ನು 45,000 ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ. ಇದಕ್ಕೆ ಇನ್ನಷ್ಟು ಉತ್ತೇಜಿಸಲು ಪ್ರತ್ಯೇಕ ಒಕ್ಕೂಟದ ಅಗತ್ಯವಿದೆ ಎಂದರು. ಕಳೆದ ಹಲವು ವರ್ಷಗಳಿಂದ ಪ್ರತ್ಯೇಕ ಹಾಲು ಒಕ್ಕೂಟದ ಬೇಡಿಕೆ ಇದೆ. ಜಿಲ್ಲೆಯಲ್ಲಿ ಹಾಲು ಶಿಥಿಲೀಕರಣ ಘಟಕ ಇದೆ, ಇದನ್ನು ಪ್ಯಾಕೆಟ್ ಹಾಗೂ ಹೈನಿನ ಇತರ ಉತ್ಪನ್ನ ತಯಾರು ಮಾಡುವ ತನಕದ ಘಟಕ ನಿರ್ಮಾಣವಾಗುತ್ತಿದೆ. ಇನ್ನೆರಡು ತಿಂಗಳಲ್ಲಿ ಅದರ ಉತ್ಪಾದನೆ ಕೂಡ ಆಗಲಿದೆ. ಈ ಮಧ್ಯೆ ಸರ್ಕಾರದ ಮುಂದೆ ಕೂಡ ಜಿಲ್ಲೆಗೆ ಪ್ರತ್ಯೇಕ ಹಾಲು ಒಕ್ಕೂಟಕ್ಕೆ ಪ್ರಸ್ತಾವನೆ ಇದೆ. ಸಚಿವ ಶಿವರಾಮ್ ಹೆಬ್ಬಾರ್, ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಂಸದ ಅನಂತ್
ಶಿವಕುಮಾರ್ ಹೆಗಡೆ ಅವರ ಬೆಂಬಲ ಕೂಡ ಇದೆ. ಬರುವ ಬಜೆಟ್ನಲ್ಲಿ ಸೇರ್ಪಡೆಯಾಗುವ ವಿಶ್ವಾಸವಿದ್ದು ಘೋಷಣೆಯಾದರೆ ಬರಲಿರುವ ಎರಡೂ ವರ್ಷಗಳಲ್ಲಿ ಪ್ರತ್ಯೇಕವಾಗಿ ಅಸ್ತಿತ್ವವಾಗಲಿದೆ ಎಂದು ಹೇಳಿದರು. ನಿವೃತ್ತ ಉಪನಿರ್ದೇಶಕ ಡಿಕೆ ಭಟ್ ಮಾತನಾಡಿ, ಸಾವಯವದಲ್ಲಿ ಹೈನುಗಾರಿಕೆ ಮಾಡಿದರೆ ಲೀಟರ್ ಹಾಲಿಗೆ 180 ರೂಪಾಯಿ ತನಕ ಕೊಟ್ಟು ಕೊಳ್ಳುವವರು ಇದ್ದಾರೆ. ಬೆಂಗಳೂರಿನಲ್ಲಿ ಓರ್ವ ಇಂಜಿನಿಯರ್ ಒತ್ತಿ ಬಿಟ್ಟು ಹೈನುಗಾರಿಕೆ ಮಾಡುತ್ತಿದ್ದಾರೆ ಎಂದು ಉದಾಹರಣೆ ಸಹಿತ ಹೇಳಿದರು. ಪಾಲಿಕ್ಲಿನಿಕ್ ಉಪನಿರ್ದೇಶಕ ಡಾಕ್ಟರ್ ಆರ್ಜಿ ಹೆಗಡೆ, ಪಶುಸಂಗೋಪನೆ ಮಾಡಬೇಕು, ಇಲಾಖೆಯ ನೆರವು ಮಾರ್ಗದರ್ಶನ ಪಡೆದು ಸಾಧನೆ ಮಾಡಲು ಅವಕಾಶವಿದೆ, ಕೊಟ್ಟಿಗೆಯನ್ನು ಕೂಡ ಚೆನ್ನಾಗಿ ನಿರ್ವಹಿಸಿದರೆ ಜಾನುವಾರುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಎಂದು ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಆತ್ಮ ರೈತ ಸಲಹಾ ಸಮಿತಿ ಹಾಗೂ ಯಡಹಳ್ಳಿ ಸೊಸೈಟಿ ಅಧ್ಯಕ್ಷ ಜಿಆರ್ ಹೆಗಡೆ ಬೆಳ್ಳಿಕೇರಿ, ಪಶು ಆಹಾರ ಕೊರತೆಯಾಗದಂತೆ ಜಾನುವಾರು ಇಲ್ಲದವರು ಹುಲ್ಲು ಬೆಳೆಸಿ ಆಕಳು ಸಾಕಿದವರಿಗೆ ನೀಡಬೇಕು, ಆಕಳು ಸಾಕಿದವರು ಅವರಿಗೆ ಹೈನು ನೀಡಬೇಕು, ಈ ಮಾದರಿಯಾದರೆ ಪಶು ಆಹಾರದ ಸಮಸ್ಯೆ ನೀಗುವುದು ಎಂದರು. ಗ್ರಾಮ ಪಂಚಾಯತ್ ಸದಸ್ಯ ರವೀಶ್ ಹೆಗಡೆ ಮಾಳೇನಳ್ಳಿ, ಗೋಮಾತ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ, ಜಾನುವಾರು ಪ್ರದರ್ಶನದ ನಿರ್ಣಾಯಕರಾಗಿ ಡಾಕ್ಟರ್ ರೋಹಿತ್ ಹೆಗಡೆ, ಡಾಕ್ಟರ್ ಪ್ರಸನ್ನ ಹೆಗಡೆ, ಆತ್ಮ ಸಮಿತಿಯ ತಾಂತ್ರಿಕ ಸಲಹೆಗಾರ ವಿವೇಕ್ ಹೆಗಡೆ ಪಾಲ್ಗೊಂಡಿದ್ದರು. ಅಂತೆಯೇ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸ್ಥಳೀಯ ಜರ್ಸಿ HF ಆಕಳು ಕರುಗಳನ್ನು ಎಮ್ಮೆಗಳನ್ನು ಪ್ರದರ್ಶನಕ್ಕೆ ತರಲಾಗಿದೆ. ಒಂದಕ್ಕಿಂತ ಒಂದು ಚಂದದ ಜಾನುವಾರುಗಳು ಪ್ರದರ್ಶನಕ್ಕೆ ಬಂದಿದ್ದವು. ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವಾಗಿ ಹಾಲಿನ ಕ್ಯಾನ್ ಕೂಡ ವಿತರಿಸಲಾಯಿತು. ಕೇಂದ್ರ ಗೃಹ ಮತ್ತು ಆರೋಗ್ಯ ಇಲಾಖೆಯು ಕೋವಿಡ್ ಸಂದರ್ಭದಲ್ಲಿ ಈಜುಕೊಳಕ್ಕೆ ಸಂಬಂಧಿಸಿರುವ ಚಟುವಟಿಕೆಗೆ ಮುಕ್ತಗೊಳಿಸುವುದರಿಂದ ಶಿರಸಿಯ ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಇರುವ ಈಜುಕೊಳವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅತಿ ಶೀಘ್ರದಲ್ಲಿ ಮುಕ್ತಗೊಳಿಸಬೇಕೆಂದು ಸ್ಪಂದನ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನಾ ಮತ್ತು ಕ್ರೀಡಾ ಇಲಾಖೆಯು ಜನವರಿ 30ರಂದು ಈಜುಕೊಳ ಪುನರ್ ಆರಂಭಕ್ಕೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಲಹೆ ಮೇರೆಗೆ ಮಾರ್ಗದರ್ಶನ ಸೂಚನೆ ಬಿಡುಗಡೆಗೊಳಿಸಿದ್ದು, ಅದರಂತೆ ಈಜುಕೊಳದ ಕಾರ್ಯಚಟುವಟಿಕೆಗೆ ಅವಕಾಶ ಮಾಡಿಕೊಡಬೇಕೆಂದು ಅವರು ಆಗ್ರಹಿಸಿದ್ದಾರೆ. ದೈಹಿಕ ಅಂತರ, ಮುಖ ಕವಚ, ಮಾಸ್ಕ್, ನಿರ್ದಿಷ್ಟ ಅವಧಿಯಲ್ಲಿ ಸೋಪಿನಿಂದ ಕೈ ತೊಳೆದುಕೊಳ್ಳುವಿಕೆ, ಕೋವಿಡ್ ಲಕ್ಷಣ, ದೂರ ಇಡುವಿಕೆ, ಉಗುಳುವಿಕೆ ಮುಂತಾದ ನಿಬಂಧನೆಗಳೊಂದಿಗೆ ಈಜುಗಾರರಿಗೆ ಈಜುಕೊಳವನ್ನು ಉಪಯೋಗಿಸಲು ಅವಕಾಶ ಮಾಡಿಕೊಡಲು ಕೇಂದ್ರ ಕ್ರೀಡಾ ಮತ್ತು ಯೋಜನಾ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಅತಿ ಶೀಘ್ರದಲ್ಲಿ ಸೂಕ್ತವಾದ ನಿರ್ಬಂಧನೆಯೊಂದಿಗೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ಆದೇಶದಂತೆ ಶಿರಸಿಯ ಜಿಲ್ಲಾ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಈಜುಕೊಳದಲ್ಲಿ ಈಜುಗಾರರಿಗೆ ಅವಕಾಶ ಮಾಡಿಕೊಡಲು ಕೋರಿದ್ದಾರೆ. ಅಂತೆಯೇ ಈಜುಕೊಳದ ಹೊರಾಂಗಣದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದ್ದು ಈ ದಿಶೆಯಲ್ಲಿ ನಗರಸಭೆ ವಿಶೇಷ ಕಾಳಜಿ ವಹಿಸಬೇಕಾಗಿದೆ ಎಂದು ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ.